ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶೀತ ಮಾರುತ ಸತತ 5ನೇ ದಿನವೂ ಬೀಸ್ತಾ ಇದ್ದು ಉಷ್ಣಾಂಶ ತೀವ್ರವಾಗಿ ಕುಸಿದಿದೆ. ದಟ್ಟ ಮಂಜು ಕವಿದಿದ್ದು ಚಳಿ ಹೆಚ್ಚಾಗಿದೆ. ಮಂಜು ದಟ್ಟಿಸಿದ ಕಾರಣ ರನ್ವೇಗಳು ಪೈಲಟ್ಗಳಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹೀಗಾಗಿ ದೆಹಲಿಯಲ್ಲಿ ವಿವಿಧೆಡೆ ತೆರಳಬೇಕಾದ ಹಾಗೂ ದೆಹಲಿಯಲ್ಲಿ ಇಳಿಯಬೇಕಾದ ಹಲವು ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯವಾಗ್ತಿದೆ. ದೆಹಲಿಯಿಂದ ನೇಪಾಳಕ್ಕೆ ತೆರಳಬೇಕಾಗಿದ್ದ ವಿಮಾನ ಜೈಪುರ, ಶಿಮ್ಲಾ, ಚಂಡೀಗಢ ಸೇರಿದಂತೆ ಹಲವು ನಗರಗಳಿಗೆ ತೆರಳಬೇಕಾಗಿದ್ದ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ದೆಹಲಿ ಮತ್ತು ಉತ್ತರ ಭಾರತದ ಹಲವು ನಗರಗಳಲ್ಲಿ ಮಂಜು ದಟ್ಟಿಸಿರೋದ್ರಿಂದ 150ಕ್ಕೂ ಹೆಚ್ಚು ದೇಶೀಯ ವಿಮಾನಗಳ ಸಂಚಾರ ರದ್ದಾಗಿದೆ. ಸುಮಾರು 250 ರೈಲುಗಳ ಸಂಚಾರ ರದ್ದಾಗಿದೆ. ಸತತ 5ನೇ ದಿನವೂ ಶೀತ ಮಾರುತ ಬೀಸ್ತಾ ಇದ್ದು ಉಷ್ಣಾಂಶ ಕುಸಿದಿದೆ. ದಟ್ಟ ಮಂಜಿನಿಂದಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಗೋಚರಿಸುವ ಪ್ರಮಾಣವು ಕೇವಲ 25 ಮೀಟರ್ಗಳಿಗೆ ಕುಸಿದಿದೆ. ವಾಹನಗಳು ಹೆಡ್ಲೈಟ್ಗಳೊಂದಿಗೆ ನಿಧಾನವಾಗಿ ಸಂಚರಿಸ್ತಾ ಇವೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಫಾಗ್ ಅಲರ್ಟ್ ಘೋಷಿಸಲಾಗಿದೆ. ನಿನ್ನೆಯೂ ಇದೇ ರೀತಿಯ ಅಲರ್ಟ್ ಘೋಷಿಸಲಾಗಿತ್ತು. ಕೆಲವು ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಬಹುದು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಹಳಿಗಳು ಮತ್ತು ಸಿಗ್ನಲ್ ಸರಿಯಾಗಿ ಗೋಚರವಾಗ್ತಿಲ್ಲ. ಕಾರಣ ರೈಲುಗಳ ಸಂಚಾರದಲ್ಲಿಯೂ ವ್ಯತ್ಯಯ ಉಂಟಾಗ್ತಾ ಇದೆ. 267 ರೈಲುಗಳ ಸಂಚಾರ ರದ್ದಾಗಿದ್ರೆ 170 ರೈಲುಗಳು ನಿಧಾನವಾಗಿ ಸಂಚಾರ ಮಾಡ್ತಾ ಇದೆ. 1992 ಮತ್ತು 2008ರಲ್ಲಿ ದಾಖಲೆಯ 12 ದಿನಗಳ ಶೀತ ಮಾರುತ ಬೀಸಿತ್ತು. ಈ ಬಾರಿ ಶೀತ ಮಾರುತವು ಸತತ 5ನೇ ದಿನ ಬೀಸ್ತಾ ಇದ್ದು ಇದು ಹೊಸ ದಾಖಲೆ ಬರೆಯಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ.